ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅದಾನಿ ಮೋದಿ ಮೋದಿ ಅದಾನಿ ಅದಾನಿ ಮೋದಿ ಮೋದಿ ಅದಾನಿ ಕಳೆದ ಎರಡು ವರ್ಷಗಳಿಂದ ಸಂಸತ್ತಿನಲ್ಲಿ ಕೇಳಿ ಬರ್ತಾ ಇರುವಂತ ಕೇವಲ ಮತ್ತು ಕೇವಲ ಎರಡು ಹೆಸರು ಏನಂತ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾರೆ ಇವರು ಅಂತ ಇಡೀ ದೇಶದ ಜನ ಯೋಚನೆ ಮಾಡ್ತಾ ಇದ್ರು ಈಗ ಇದರ ಹಿಂದಿನ ಸತ್ಯ ಬಯಲಾಗಿದೆ ರಹಸ್ಯ ಬಯಲಾಗಿದೆ ಇದರ ಹಿಂದೆ ಇರುವಂತ ಕರ್ಮಕಾಂಡ ಬಯಲಾಗಿದೆ ಹುನ್ನಾರ ಬಯಲಾಗಿದೆ ಕುತಂತ್ರ ಬಯಲಾಗಿದೆ ಏನು ವಿಷಯ ಏನು ವಿಷಯ ಅಂದ್ರೆ ಜೈ ಅನಂತ ದೇಹಾದ್ರಿ ಎನ್ನುವಂತ ಸುಪ್ರೀಂ ಕೋರ್ಟಿನ ವಕೀಲರೊಬ್ಬರು ಸಿ ಬಿ ಐ ಬಳಿ ಒಂದು ಅಫಿಡೆವಿಟ್ ಅನ್ನ ಹಾಕಿದ್ದಾರೆ ನೋಡಿ ಕಾರ್ಪೊರೇಟ್ ವರ್ಲ್ಡ್ ಅಂತ ಇದೆಯಲ್ಲ ಈ ಕಾರ್ಪೊರೇಟ್ ವಾರ್ ಹೇಗಿರುತ್ತೆ ಅನ್ನುವುದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಘಟನೆಯನ್ನ ಒಂದ್ಸಲ ಬಿಡಬೇಕು ಒಂದು ಕಂಪನಿಯನ್ನ ಇನ್ನೊಂದು ಕಂಪನಿ ಮುಳುಗಿಸಬೇಕಂದ್ರೆ ಅಥವಾ ಒಂದು ಕಂಪನಿಯ ಮೇಲೆ ಇನ್ನೊಂದು ಕಂಪನಿ ಮೇಲ್ಮೆಯನ್ನ ಸಾಧಿಸಬೇಕು ಅಂದ್ರೆ ರಾಜಕಾರಣವನ್ನೂ ಕೂಡ ಎಷ್ಟು ದುರ್ಬಳಕೆ ಮಾಡಿಕೊಳ್ಳತ್ತೆ ಅನ್ನುವುದನ್ನ ಈ ಘಟನೆಯ ಮೂಲಕ ನಾವು ನೀವು ನೋಡ್ಬೋದು ನಡೆದದ್ದೇನು ಜೈ ಅನಂತ ದೇಹಾದ್ರಿ ಹೇಳುವ ಪ್ರಕಾರ ದರ್ಶನ್ ಹೀರಾನಂದಾನಿ ಅಂತ ಒಬ್ಬ ಕಾರ್ಪೊರೇಟ್ ಹೀರಾ ನಂದಾನಿ ಕಂಪನಿ ನಿಮಗೆ ಗೊತ್ತು ರಿಯಲ್ ಎಸ್ಟೇಟ್ ಅಲ್ಲಿ ಬಹಳ ದೊಡ್ಡದಾದಂತಹ ಹೆಸರು ಈ ಹೀರಾನಂದಾನಿ ಕಂಪನಿಯ ದರ್ಶನ್ ಹೀರಾನಂದಾನಿ ಒಬ್ಬ ಸಂಸತ್ ಸದಸ್ಯೆಯನ್ನ ಹೈಯರ್ ಮಾಡ್ಕೋತಾನೆ ಯಾರು ಆ ಸಂಸತ್ ಸದಸ್ಯೆ ಆಕೆ ಹೆಸರು ಮಹುವಾ ಮೊಯಿತ್ರಾ ಪ್ರತಿ ಬಾರಿ ನೀವು ಈಕೆ ಹೆಸರನ್ನ ಕೇಳ್ತೀರಿ ಸಂಸತ್ನಲ್ಲಿ ಏಕೆಂದ್ರೆ ಇವಳ ಹಾರಾಟ ಚೀರಾಟಗಳು ಯಾವ ಮಟ್ಟಿಗೆ ಇರ್ತಾವಂದ್ರೆ ಇಡೀ ಸಂಸತ್ನ ಎಲ್ಲ ಸದಸ್ಯರು ಒಂದು ಕ್ಷಣ ತಬ್ಬೆಬ್ಬಾಗಿ ಬಿಡಬೇಕು ಆ ಮಟ್ಟಿಗೆ ಈಕೆ ಕಿರುಚಾಡುತ್ತಾರೆ ಪ್ರಶ್ನೆಯ ಮೇಲೆ ಪ್ರಶ್ನೆ ಪ್ರಶ್ನೆಯ ಮೇಲೆ ಪ್ರಶ್ನೆ ಕೃಷ್ಣಾನಗರ್ ಿ ಟಿ ಎಂ ಸಿ ತೃಣಮೂಲ ಕಾಂಗ್ರೆಸ್ ನಮ್ಮ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ನ ಕೃಷ್ಣಾನಗರದ ಸದಸ್ಯ ತನ್ನ ಕ್ಷೇತ್ರದ ಬಗ್ಗೆ ಇಲ್ಲಿಯವರೆಗೂ ಒಂದೇ ಒಂದು ಪ್ರಶ್ನೆಯನ್ನ ಈಕೆ ಕೇಳಿರು ಒಟ್ಟು ಈಕೆ ಸಂಸತ್ತಿನಲ್ಲಿ ಮಂಡಿಸಿರುವಂತಹ ಪ್ರಶ್ನೆಗಳು ಅರವತ್ ಒಂದು ಈ ಅರವತ್ತೊಂದು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನ ತನ್ನ ಕ್ಷೇತ್ರದ ಬಗ್ಗೆ ಕೇಳಿದ್ಬಿಟ್ರೆ ಐವತ್ತು ಪ್ರಶ್ನೆಗಳು ಕೇವಲ ಮತ್ತು ಕೇವಲ ಅದಾನಿಗೆ ಸಂಬಂಧಪಟ್ಟದ್ದಾಗಿದ್ದಾವೆ ಇಂಡನ್ಬರ್ಗ್ಗೆ ಸಂಬಂಧಪಟ್ಟದ್ದಾಗಿದ್ದಾವೆ ಮತ್ತು ಇದಕ್ಕಿಂತ ದೊಡ್ಡದಾದಂತ ಷಡ್ಯಂತ್ರ ಏಕೆ ಮಾಡಿದ್ದೇನೆಂದ್ರೆ ತನ್ನ ಸಂಸತ್ ಅಕೌಂಟಿನ ಆಕ್ಸೆಸ್ ಅನ್ನ ಈ ದರ್ಶನ್ ಹೀರಾನಂದನಿಗೆ ಕೊಟ್ಟಿರುವುದು ಎಂಥ ಭವ್ಯ ಅದು ಗುರುತರವಾದ ಅಪರಾಧ ಅಂದ್ರೆ ಇದು ಸಂಸತ್ನ ಅಕೌಂಟ್ ಇರತ್ತಲ್ಲ ಅದರನ್ನ ಅದನ್ನ ಈತನಿಗೆ ಆಕ್ಸೆಸ್ ಕೊಟ್ಟಿದ್ದಾರೆ ದರ್ಶನ್ಗೆ ಆತ ಅಲ್ಲಿಂದ ಪ್ರಶ್ನೆಯನ್ನ ಫೀಡ್ ಮಾಡ್ತಾನೆ ಏನಂತ ಕೇಳಬೇಕು ಅದಾನಿ ಬಗ್ಗೆ ಏನೇನು ಪ್ರಶ್ನೆ ಮಾಡಬೇಕು ಅಂತ ಯಾಕೆ ಅದಾನಿ ಬಗ್ಗೆ ಕೇಳಬೇಕು ಯಾಕೆಂದ್ರೆ ಎನರ್ಜಿ ಕ್ಷೇತ್ರದಲ್ಲಿ ಮತ್ತು ಪೋರ್ಟ್ ಕ್ಷೇತ್ರದಲ್ಲಿ ಅದಾನಿ ಇನ್ನು ಇನ್ನಿಲ್ಲದ ಹಾಗೆ ಎಲ್ಲ ಕಡೆ ಟೆಂಡರ್ಗಳನ್ನ ಹಾಕಿದ್ದಾರೆ ಟೆಂಡರ್ಗಳನ್ನ ಪಡಿತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ಇವರಿಗೆ ಹಲವು ರಾಜ್ಯಗಳು ಟೆಂಡರ್ ಗಳನ್ನ ಕೊಟ್ಟಿದಾವೆ ಈ ರೀತಿಯಾಗಿ ಅದಾನಿ ಗ್ರೂಪ್ ಎಲ್ಲ ಕಡೆ ಮುಂದೆ ಹೋಗ್ತಾ ಇರುವುದನ್ನು ಸಹಿಸಲಾರದೆ ತನಗೂ ಈ ರೀತಿಯ ಬಿಸ್ನೆಸ್ ಸಿಗ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹೈಯರ್ ಮಾಡಿಕೊಂಡ ವ್ಯಕ್ತಿ ಹೆಸರು ಮಹುವ ಮೈತ್ರ ಆಕೆಗೆ ಈತ ಪ್ರಶ್ನೆಗಳನ್ನ ಕಳಿಸ್ತಾ ಇದ್ದು ಕಳಿಸಿದ್ದಕ್ಕೆ ಕೊಡ್ತಾ ಇದ್ದಂತ ಪ್ರತಿಫಲ ಎಷ್ಟು ಈಕೆಯ ಮನೆ ಏನಿದೆ ಸಂಸತ್ ಕ್ವಾರ್ಟರ್ಸ್ ಏನಿದೆ ಅದರ ರಿನೋವೇಶನ್ನ ಈ ದರ್ಶನ್ ಹೀರಾ ನಂದಾನಿ ಮಾಡಿಸ್ಕೊಡ್ತಾರೆ ಮತ್ತು ಒಂದು ಲೇಟೆಸ್ಟ್ ಐಫೋನ್ ಅನ್ನ ಈಕೆ ಕೊಡ್ತಾರೆ ಜೊತೆಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಅನ್ನ ಕೊಡ್ತಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಕೋಟಿ ರೂಪಾಯಿಗಳನ್ನ ಈಕೆಗೆ ಕೊಟ್ಟು ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಅದಾನಿ ಬಗ್ಗೆ ಇನ್ನಿಲ್ಲದ ಹಾಗೆ ಅಪಪ್ರಚಾರ ಮಾಡಲಿಕ್ಕೆ ಸುಪಾರಿಯನ್ನ ನೀಡ್ತಾರೆ ಎರಡು ಕೋಟಿ ರೂಪಾಯಿಗಳು ಮಹೋ ಮೈತ್ರ ಏನ್ ಮಾಡ್ತಾರೆ ಮೋಡಸಪರ್ ಇಂಡಿಯನ್ನ ನೀವು ಅರ್ಥ ಮಾಡ್ಕೋಬೇಕು ನೋಡಿ ಅಮೇರಿಕಾನೇ ಒಪ್ಕೊಳ್ಳಾರ್ದಂಥ ಹಿಂಡನ್ಬರ್ಗ್ ಬಗ್ಗೆ ನಮ್ಮಲ್ಲಿ ದೊಡ್ಡದಾದಂತ ಕೋಲಾಹಲ ಆಗತ್ತೆ ಹಿಂಡನ್ಬರ್ಗ್ನ ಸ್ವತಃ ಅಮೆರಿಕ ಒಪ್ಕೊಳ್ಳೋದಿಲ್ಲ ಅವ್ರ ಮೇಲೆ ಬ್ಯಾಂಕ್ ಅಕೌಂಟ್ ಸೀಸ್ ಆಗಿತ್ತು ಅವ್ರದಲ್ಲಿ ಅಂತ ಕಂಪನಿ ಸಂಸತ್ತಿನಲ್ಲಿ ದೊಡ್ಡ ವಿಶ್ವಾಸಾರ್ಹ ಕಂಪನಿಯ ರಿಸರ್ಚ್ ಅನ್ನುವ ರೀತಿ ಬಿಂಬಿಸಲಾಯಿತು ಅದು ಕೇವಲ ಮತ್ತು ಕೇವಲ ಸಂಸತ್ ಅಧಿವೇಶನ ಬರುವುದಕ್ಕಿಂತ ನಾಲ್ಕು ದಿನಗಳ ಮುಂಚೆ ಬಿಡುಗಡೆಯಾದಂತಹ ವರದಿ ಅಂದ್ರೆ ಇದರಿಂದ ಯಾವ ರೀತಿ ಷಡ್ಯಂತ್ರ ಮಾಡಲಾಗಿತ್ತು ಅನ್ನೋದು ನೋಡಿ ಇದನ್ನ ಇಟ್ಕೊಂಡು ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಸುದ್ದಿಗಳನ್ನು ಹಾಕಿಸುವುದು ಆ ಸುದ್ದಿಯ ತುಣುಕುಗಳನ್ನು ತೆಗೆದುಕೊಂಡು ಸಂಸತ್ತಿಗೆ ಬರುದು ಸಂಸತ್ತಿನಲ್ಲಿ ನೋಡಿ ವಾಷಿಂಗ್ಟನ್ ಪೋಸ್ಟ್ ನಲ್ಲಿ ಹೀಗೆ ಬಂದಿದೆ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಹಾಗೆ ಬಂದಿದೆ ಅಮೆರಿಕಾದಲ್ಲಿ ಹೀಗೆ ಬಂದಿದೆ ಜಪಾನ್ನಲ್ಲಿ ಹೀಗಿದೆ ಚೈನಾದಲ್ಲಿ ಹೀಗೆ ಬಂದಿದೆ ಅಂತಹ ವರದಿಗಳನ್ನ ಸಂಸತ್ತಿನಲ್ಲಿ ಮಂಡಿಸಿ ಗಲಾಟೆಯನ್ನು ಎಬ್ಸುವುದು ಮತ್ತು ರಾದಾಂತವನ್ನು ಮಾಡುವುದು ಸಭೆ ನಡೆಯಲಾರದ ಸಂಸತ್ ಸದನ ನಡೆಯಲಾರದ ಹಾಗೆ ನೋಡಿಕೊಳ್ಳುವುದು ಸ್ವತಃ ಸುಪ್ರೀಂ ಕೋರ್ಟ್ ಒಂದು ಕಮಿಟಿಯನ್ನು ಫಾರ್ಮ್ ಮಾಡ್ತೀವಿ ಇಂಡನ್ಬರ್ಗ್ ರಿಸರ್ಚ್ಗೋಸ್ಕರ ಅಂದ್ರೆ ಯಾವ ಮಟ್ಟಿನ ಗಲಾಟೆಯನ್ನು ಇವ್ರು ಮಾಡಬಹುದು ಮತ್ತು ಜೆ ಪಿ ಸಿ ಏನ್ ಮಾಡ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಬೇಕು ಅಂತ ಇವರು ಗಲಾಟೆ ಅರವತ್ತೊಂದು ಪ್ರಶ್ನೆಯಲ್ಲಿ ಐವತ್ತು ಪ್ರಶ್ನೆಗಳನ್ನ ಕೇವಲ ಮತ್ತು ಕೇವಲ ಅದಾನಿ ಮತ್ತು ಇಂಡನ್ಬರ್ಗ್ ಬಗ್ಗೆ ಮಹುವಾ ಮೈತ್ರ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ ಇವರಿಗೆ ಕಿಕ್ ಬ್ಯಾಕ್ ಸಿಕ್ಕಿಲ್ಲ ಅಂತ ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ ಈಗ ಸಿ ಬಿ ಐಗೆ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ಈ ಜೈ ಅನಂತ ದೇಹಾದ್ರಿ ಅನ್ನುವಂತ ಸುಪ್ರೀಂ ಕೋರ್ಟ್ ನ ವಕೀಲರು ಸಿಬಿಐಗೆ ಸಬ್ಮಿಟ್ ಮಾಡಿದ್ದಾರೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಮಾಡಲಾದ ಒನ್ ಟ್ವೆಂಟಿ ಎ ಪ್ರಕಾರ ಇವರು ದುಡ್ಡನ್ನ ತೆಗೆದುಕೊಂಡು ಸಂಸತ್ತಿನಲ್ಲಿ ಪ್ರಶ್ನೆಗಳನ್ನ ಕೇಳಿದಂತ ಐ ಪಿ ಎಸ್ ಒನ್ ಟ್ವೆಂಟಿ ಪ್ರಕಾರ ಇವ್ರ ಮೇಲೆ ಮೊಕದ್ದಮೆಯನ್ನು ಮಹೋವಾ ಮೈತ್ರಿ ಮೇಲೆ ದಾಖಲು ಮಾಡಲಾಗಿದೆ ಇದ್ರ ಮಧ್ಯೆ ಇನ್ನೊಂದು ಬೆಳವಣ ಬೆಳವಣಿಗೆ ಆಗಿದೆ ಅದೇನಪ್ಪ ಅದೇನಪ್ಪಾ ಅಂದ್ರೆ ನಿಖಿ ನಿಶಿಕಾಂತ್ ದುಬೆ ಬಿಜೆಪಿಯ ಮುಖಂಡ ಸಂಸದ ಈತ ಓಂ ಪ್ರಕಾಶ್ ಬಿರ್ಲಾ ಅವ್ರ ಮುಂದೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಈ ರೀತಿ ಇವ್ರ ಮೇಲೆ ಸಿ ಬಿ ಐ ಕೇಸ್ ಹಾಕಲಾಗಿದೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಮಹುವಾ ಮೈತ್ರಾನ್ ತಕ್ಷಣದಿಂದ ಅಮಾನತ್ತಿನಲ್ಲಿ ಇಡಬೇಕು ಮತ್ತು ಅವರ ಕುರಿತಾಗಿ ತನಿಖೆಯನ್ನ ನಡೆಸಬೇಕು ಅವರು ಯಾವಾಗ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಯಾವಾಗ ದುಡ್ಡು ಸಿಕ್ತು ಅವ್ರ ಅಕೌಂಟ್ ಅನ್ನ ಹೇಗೆ ಆಕ್ಸೆಸ್ ಮಾಡಿದ್ರು ಇದೆಲ್ಲವೂ ಮಾಹಿತಿ ಲಭ್ಯ ಆಗಬೇಕು ಇದರ ಕುರಿತು ತನಿಖೆ ಆಗಬೇಕು ಅಂತ ನಿಶಾ ನಿಶಕಾಂತ್ ದುಬೆ ಈಗಾಗಲೇ ಓಂ ಪ್ರಕಾಶ್ ಬಿರ್ಲಾ ಅವ್ರ ಬಳಿ ಪತ್ರವನ್ನು ಬರೆದಿದ್ದಾರೆ ನೋಡಿ ಈ ಮಮತಾ ಬ್ಯಾನರ್ಜಿ ಅವರ ಸಂಸದೆ ಇದ್ದಾರಲ್ಲ ಇವರು ಗಲಾಟೆ ಮಾಡ್ತಾ ಇರೋದು ನೋಡ್ಬಿಟ್ರೆ ಮಾವ ಮೈತ್ರ ಮಾಡ್ತಾ ಇರೋದು ಗಲಾಟೆ ನೋಡಿ ನಿಜಾನ ಇದು ಅಂತ ಅಮಾಯಕ ಜನರಿಗೆ ಅನಿಸ್ಬೇಕು ಹೌದಾ ಏನಾದ್ರೂ ಅದಾನಿ ಈ ರೀತಿಯ ದುಡ್ಡನ್ನು ತೆಗೆದುಕೊಂಡಿರೋದು ನಿಜಾನ ಮೋದಿಯಿಂದ ಲಾಭಗಳನ್ನು ಪಡೆದಿರೋದು ನಿಜಾನ ಅಂತ ಅನಿಸ್ಬೇಕು ಆ ರೀತಿ ಇವ್ರು ಷಡ್ಯಂತ್ರ ಮಾಡ್ತಿದ್ರು ಆ ರೀತಿ ಗುಂಪುಗಾರಿಕೆಯನ್ನು ಇವ್ರು ಮಾಡ್ತಾ ಇದ್ರು ಆತರ ಜನರನ್ನ ಸೇರಿಸ್ತಾ ಇದ್ರು ಹೊರಗಡೆ ಪ್ರತಿಭಟನೆಗಳನ್ನ ಮಾಡಿಸ್ತಾ ಇದ್ರು ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾ ಇದ್ರು ಮತ್ತು ಎಲ್ಲ ಕಡೆ ಸುದ್ದಿಗಳನ್ನ ಬಿತ್ತರಿಸುವ ಕೆಲಸ ಮಾಡ್ತಾ ಇದ್ರು ಯೂಟ್ಯೂಬ್ ಚಾನಲ್ಗಳಲ್ಲಿ ಇದರ ಕುರಿತಾಗಿ ವರದಿ ಆಗುವ ಹಾಗೆ ಮಾಡ್ತಾ ಇದ್ರು ಎಂಥ ದೊಡ್ಡ ಮೋಡ ಸಪರಂಡಿಯನ್ನು ಮಾಡ್ಕೊಂಡು ಕೂತಿದ್ರು ಅಂದ್ರೆ ನಿಜವಾಗಲೂ ಇದೇನೋ ದೊಡ್ಡದಾದಂತ ಸರ್ಕಾರದ ಮಟ್ಟದಲ್ಲಿ ಕಿಕ್ ಬ್ಯಾಕ್ ವ್ಯವಹಾರ ನಡೆಯುವ ಹಾಗೆ ಅದನ್ನ ಬಿಂಬಿಸುವ ಪ್ರಯತ್ನ ಮಾಡ್ತಾ ಇದ್ರು ಈಗ ಇದು ಕಂಪ್ಲೇಂಟ್ ಆಗಿರೋದ್ರಿಂದ ದುಡ್ಡಿನ ವ್ಯವಹಾರ ಎರಡು ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ ಇವರು ಈಗ ಹಿರಾನ್ ಅಂದಾನಿ ಒಪ್ಕೋತಾ ಇಲ್ಲ ದರ್ಶನ್ ಹಿರಾನ್ ಇಲ್ಲ ನಾನು ಆ ರೀತಿ ಕೊಟ್ಟೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಯಾವಾಗ ದುಡ್ಡಿನ ವ್ಯವಹಾರ ಬರುತ್ತೋ ಅಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಬರುತ್ತೆ ಬಂದ ತಕ್ಷಣ ಸಿಬಿಐ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರು ರಿಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವಾಗ ಮೊಹಿಮಾ ಮೊಹವಾ ಮಿತ್ರ ಸರಿಯಾಗಿ ಸಿಲುಕಿ ಹಾಕಿಕೊಳ್ಳುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ ಮೊನ್ನೆ ಒಂದು ಫೋಟೋ ವೈರಲ್ ನೀವು ನೋಡ್ಬೇಕು ಶಶಿ ತರೂರ ಜೊತೆ ಈಕೆ ಸಿಗರೇಟ್ ಸೇದ್ಕೊಂಡು ನಿಂತಿದ್ರು ಅವರ ಖಾಸಗಿ ಜೀವನ ಸಿಗರೇಟ್ ಸೇದ್ಲಿ ಮದ್ಯ ಸೇವನೆ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ಸಾರ್ವಜನಿಕವಾಗಿ ಹೇಗಿರಬೇಕು ಅನ್ನುವುದಕ್ಕೆ ಇವರು ಎದುರುಗಡೆ ದಂತಕತೆ ಆಗಿಬಿಡ್ತಾರೆ ಆದ್ದರಿಂದ ಇವರು ಬಹಳ ಹುಷಾರಾಗಿರ್ಬೇಕು ಈಗ ಬಂದಿರೋ ಪ್ರಕರಣದ ಬಗ್ಗೆ ಇವ್ರು ಹೆಚ್ಚು ಗಂಭೀರವಾಗಿ ಪರಿಗಣಿಸದೇ ಇರಬಹುದು ಆದರೆ ತನಿಖೆ ಆದ ಮೇಲೆ ಸರಿಯಾದ ಶಾಸ್ತಿ ಆಗುವುದಂತೂ ಖಂಡಿತ ಆಗತ್ತೆ ಅನ್ಸುತ್ತೆ ಮತ್ತು ಸ ಇದ್ರ ಜೊತೆ ಇನ್ನೊಂದು ಕೆಲಸ ಆಗ್ಬೇಕೇನು ರಾಹುಲ್ ಗಾಂಧಿ ಕೂಡ ಇದೇ ರೀತಿ ಅದಾನಿ 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 ಅಂತ ಇದ್ದಾರೆ ಅವ್ರಿಗೆ ಯಾರು ಕಿಕ್ ಬ್ಯಾಕ್ ಕೊಟ್ಟಿದ್ದಾರೆ ಅದ್ರ ಕುರಿತು ಕೂಡ ತನಿಖೆ ಆಗಬೇಕು ಅನ್ನೋದು ನಮ್ಮ ಮಕ್ಕರಲ್ಲಿ ಒತ್ತಾಯ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಜಾವ್ಲಾಗಿ ನಮಸ್ಕಾರ